ಕರ್ನಾಟಕ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಒಬ್ಬ ಮುಸಲ್ಮಾನ ಸ್ಪೀಕರ್ ಆಗ್ಯಾರ ನೋಡ್ರಿ. ಮುಸಲ್ಮಾನರು ಮಾನ್ಯ ಸಭಾಧ್ಯಕ್ಷರೇ ಅಂತ ಅನ್ಬೇಕಾಕೈತ್ರಿ ಇನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಶಾಸಕರು. ಆದರೆ ಇಲ್ಲಿ ಮುಸಲ್ಮಾನ ಸ್ಪೀಕರ್ ಯು ಟಿ ಖಾದರ್ ಅಲ್ಲ, ಸರ್ವ ಜಾತಿ ಜನಾಂಗದ ಸ್ಪೀಕರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಂಥ ಒಂದು ಇತಿಹಾಸ. ಯು ಟಿ ಖಾದರ್ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಮಂಗಳೂರಿಗೆ ಹೋಗ್ಬೇಕ್ರಿ, ಕೇಡ್ರಲ್ಲಿ ಹೋಗಿ ಮಂಗಳೂರಿಗೆ. 80% ಹಿಂದೂಗಳು ಇರುವಂಥ ವಾಸಸ್ಥಳದಲ್ಲಿ ಕ್ಷೇತ್ರದಿಂದ ಆರಿಸಿ ಬರ್ತಾರೆ. ಅವ್ರು ಏನು ಮಾಡ್ಯಾರ ಗೊತ್ತೈತೇನ್ರಿ? ಮೊನ್ನೆ ಖಾದರ್ ನಡೆ ಅಭಿವೃದ್ಧಿ ಕಡೆ ಅಂಥೇಳಿ ಅವ್ರದ್ದು ಪೇಜ್ ಐತಿ ನೋಡ್ರಿ. ಆದರೆ ಮೊನ್ನೆ ಒಂದು ಘಟನೆ ಮಾಡ್ಯಾರ ಈ ಸ್ಪೀಕರು. ಹಿಂದೂ ಧರ್ಮದ ಒಂದು ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿ ಸ್ವತಃ ಶವವನ್ನು ಹೆಗಲ ಮೇಲೆ ಹೊತ್ಕೊಂಡು ಹೊಂಟಾರ್ರಿ ಇವರೆಂಥ ಸ್ಪೀಕರ್. ಕರ್ನಾಟಕ ರಾಜ್ಯ ಎಷ್ಟೊಂದು ಭಾವೈಕ್ಯತೆ ರಾಜ್ಯ, ಎಲ್ಲ ಜಾತಿ ಧರ್ಮದವರು ಕೂಡಿರುವಂಥ ರಾಜ್ಯ. ಕಳೆದ 4 ವರ್ಷಗಳಲ್ಲಿ ಏನೇನೋ ಅಲ್ಲೋಲ ಕಲ್ಲೋಲ ಮಾಡಿ ಬೆಂಕಿ ಮಾತುಗಳನ್ನಾಡಿ ಎಷ್ಟೋ ಜನರಲ್ಲಿ ಸಾಮರಸ್ಯವನ್ನು ಹಾಳು ಮಾಡಿದಿರಿ. ಆದರೆ ಮುಸಲ್ಮಾನ ಹಿಂದೂಗಳು ಎಷ್ಟು ಪ್ರೀತಿ ವಿಶ್ವಾಸದಿಂದ ಕೂಡಿರ್ತಾರೆ ಅನ್ನೋದು ಇದೊಂದು ಸಾಕ್ಷಿ ಅಲ್ರಿ. ಅವರು ವ್ಯಾಪಾರಕ್ಕೆ ಹೋಗಬೇಡ್ರಿ, ಅವರ ಜಾತ್ರೆ ಧರ್ಮಕ್ಕೆ ಹೋಗಬೇಡ್ರಿ, ಅವರ ದರ್ಗಾ ಮಸೀದಿಗೆ ಹೋಗಬೇಡ್ರಿ, ಅವರ ಗುಡಿಗುಂಡಾರ್ಗೆ ಹೋಗಬೇಡ್ರಿ, ಅವರ ಚರ್ಚ್ಗಳಿಗೆ ಹೋಗಬೇಡ್ರಿ ಅಂತೇಳಿ ನೀವು ನಡುಗಡ್ಡೆ ಅಂತೆ ಒಂದು ಏನು ಎಂಥ ಬೃಹತಾಕಾರದ ಗೋಡೆ ಕಟ್ಟಲಿಕ್ಕೆ ಹೋದ್ರಿ, ವಿಷವನ್ನು ಕರಿದ್ರಿ. ಆದರೆ ಆ ಯಾವ ವಿಷವೂ ನಾಟಲಿಲ್ಲ. ಇವತ್ತು ನಿಮ್ಮ ಬಾಯಿಗೆ ಬೀಗ ಹಾಕಿದಂಗೆ ಆಗೈತಿ. ಎಷ್ಟು ಟ್ರೋಲ್ ಮಾಡ್ತಿದ್ರಿ, ಎಷ್ಟು ಬೆಂಕಿ ಮಾತುಗಳನ್ನು ಆಡ್ತಿದ್ರಿ, ಸಣ್ಣ ಪುಟ್ಟ ವಿಷಯಗಳನ್ನು ಬೀದಿಗೆ ತಂದು ರಾದ್ದಾಂತ ಮಾಡ್ತಿದ್ರಿ. ಎಲ್ಲಿ ನಿಮ್ಮ ಈಗ ಗಲಾಟೆ? ಯಾಕಂದರೆ ಈಗಾಗಲೇ ಅನೇಕ ಮಂತ್ರಿಗಳು ಹೇಳಿದ್ದಾರೆ, ಶಾಂತಿಯ ಒಂದು ವೆಬ್ಸೈಟ್ ತಯಾರು ಮಾಡ್ತೀವಿ ಅಂತೇಳಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಶಾಂತಿಯ ಸಂಕೇತ ಅಂಥೇಳಿ ಒಂದು ವೆಬ್ಸೈಟ್ ತಯಾರು ಮಾಡಲಿಕ್ಕೆ ಸರ್ಕಾರದಿಂದ ಪ್ರಯತ್ನ ಮಾಡಕತ್ತಾರಂದ ಇದು ಒಂದು ಇತಿಹಾಸ ಅಲ್ರಿ. ನೋಡ್ರಿ ಸಿದ್ದರಾಮಯ್ಯ ಜಾತ್ಯತೀತ ನಾಯಕ, ಡಿ ಕೆ ಶಿವಕುಮಾರ್ 120,000 ಮತಗಳ ಅಂತರದಿಂದ ರಾಜ್ಯದಲ್ಲಿ ಇತಿಹಾಸ ದಾಖಲೆ ಮಾಡಿದಂಥ ನಾಯಕ. ಅವರು ಹೇಳ್ತಾರೆ ಮುಸಲ್ಮಾನರು ನಮ್ಮ ಬ್ರದರ್. ಜಾತ್ಯತೀತ ನಾಯಕ ಸಿದ್ದರಾಮಯ್ಯ ಹೇಳ್ತಾರೆ ಸರ್ವ ಜಾತಿಯವರು ಒಂದು ಅಂಥೇಳಿ. ಅದರಂತೆ ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಸ್ಪೀಕರ್ ಮುಸಲ್ಮಾನರಿಗೆ ಕೊಟ್ಟ ಮೇಲೆ ಎಷ್ಟೋ ಜನರಿಗೆ ಉರಿಬಿತ್ತು. ಆದರೆ ಇತಿಹಾಸದ ದಾಖಲೆಯಲ್ಲಿ ಇವತ್ತು ಕಾಂಗ್ರೆಸ್ದ ಹೈಕಮಾಂಡ ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಸರಳ ಸಜ್ಜನಿಕೆಯ ರಾಜಕಾರಣಿ ಸಂಭಾವಿತ ವ್ಯಕ್ತಿ ಯು ಟಿ ಖಾದರನ್ನು ಸ್ಪೀಕರ್ ಮಾಡಿದ್ದು ಆ ಘನತೆ ಗೌರವಕ್ಕೆ ಒಂದು ಕಿರೀಟ. ಯು ಟಿ ಖಾದರ್ ಎಲ್ಲಿ ಮಂಗಳೂರಲ್ಲಿ ಒಂದು ಸಾರಿ ಹೋಗ್ರಿ, ಅವ್ರ ಜೊತೆ ಇರ್ತಾರೆಲ್ಲ ಹಿಂದೂಗಳ ರೀ. ಅವರು ಎಲ್ಲರ ಜೊತೆ ಎಷ್ಟು ಸಮನ್ವಯತೆಯಿಂದ ಎಷ್ಟೊಂದು ಸಂಪರ್ಕದ ಸೇತುವೆಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ, ವಸತಿ ಅಂತ ನಗರಾಭಿವೃದ್ಧಿ ಅಂತ ಮಹತ್ವವಾದ ಖಾತೆಗಳನ್ನು ನಿರ್ವಹಿಸಿ ಯಾವುದೇ ಒಂದು ಅವ್ಯವಹಾರ ಆಗಲಿ ದ್ವೇಷ ರಾಜಕಾರಣ ಆಗಲಿ ಮಾಡಲಾರದಂಥ ಏಕೈಕ ಕರ್ನಾಟಕದ ಸ್ಪೀಕರ್ ಅಂದರೆ ಅದೇ ಯು ಟಿ ಖಾದರ್. ನೋಡಿದಿರಿ ಮೊನ್ನೆ ಒಂದು ಹಿಂದೂ ಧರ್ಮದ ಒಂದು ಸಾವು ಅಪ್ಪಿದಾಗ ತನ್ನ ಕ್ಷೇತ್ರದಲ್ಲಿಯೇ ಅದು ಇದ್ದಂಥ ಮನೆಯಲ್ಲಿ ಗೊತ್ತಾದಾಗ ನೇರವಾಗಿ ಆ ಮನೆಗೆ ಹೋಗ್ತಾರೆ. ಆ ಹೆಣವನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಸ್ಮಶಾನ ತಕ ಹೋಗ್ತಾರಂದ್ರೆ ಇದೆಂಥ ಭಾವೈಕ್ಯತೆ ರೀ? ಇದನ್ನು ಕಲಿಸಿಕೊಟ್ಟದ್ದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತದಂತೆ. ಅದನ್ನು ಬಿಟ್ಟು ಏನೇನೋ ಟ್ರೋಲ್ಗಳನ್ನು ಮಾಡಿ ಬೆಂಕಿ ಮಾತುಗಳನ್ನಾಡಿ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಮಾಡಿದಂಥ ಇವತ್ತು ಎಲ್ಲಿ ಅಡುಗೆ ಕೂತೀರಿ? ಎಲ್ಲಿ ಮೂಲೆ ಗುಂಪಾಗೀರಿ? ಮಾತೆತ್ತಿದ್ರೆ ನಾಲಿಗೆ ಹರಿತ್, ಮಾತೆತ್ತಿದ್ರೆ ಬೆಂಕಿ, ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ, ಮಾತೆತ್ತಿದ್ರೆ ಅವ್ರದ್ದು ಹಿಜಾಬ್, ಅವ್ರದ್ದು ಬುರ್ಕಾ, ಅವ್ರದ್ದು ಹಲಾಲ ಕಟ್, ಅವ್ರದ್ದು ಝಟಕಾ ಕಟ್. ಯಾಕೆ ಬೇಕಾಗಿತ್ತೀರಿ ಅವರ ಉಡುಗೆ ತೊಡುಗೆಗಳ ಬಗ್ಗೆಯೂ ಸಹಿತ ನೀವು ಪ್ರಶ್ನೆ ಮಾಡುವುದು? ಇದು ಭಾವೈಕ್ಯತೆಯ ರಾಷ್ಟ್ರ, ಇಲ್ಲಿ ಸರ್ವಜಾತಿಯ ಶಾಂತಿಯ ತೋಟ ಅಂಥೇಳಿ ಅನೇಕ ಹಿರಿಯ ಸಾಹಿತಿಗಳು ಸಾರಿ ಸಾರಿ ಹೇಳಿದರೂ ಸಹಿತ ನಿಮಗೆ ಮಾನ ಮರ್ಯಾದೆ ಇಲ್ಲರಿ. ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ರಿ ಅನೇಕ ಜಾತ್ರೆಗಳಾಗಾಕತ್ತಾವೆ. ಈಗ ಸರ್ಕಾರ ಬಂದ ಒಂದು ತಿಂಗಳಾತ್, ಎಷ್ಟೋ ಜಾತ್ರೆಗಳಾಗಾಕತ್ತಾವ, ಎಷ್ಟೋ ಆಮಂತ್ರಣಗಳಾಗಾಕತ್ತಾವ, ಎಷ್ಟೋ ಮದುವೆ ಸಮಾರಂಭ ಆಗಾಕತ್ತಾವ, ಎಷ್ಟೋ ಮನೆಯ ವಾಸ್ತುಶಾಂತಿಗಳಾಗಾಕತ್ತಾವ. ಎಲ್ಲರೂ
ಎಲ್ಲ ಧರ್ಮದವರು ಸಹಿತ ಇವತ್ತು ಒಂದೇ ವೇದಿಕೆಯಲ್ಲಿ ಕುಳಿತು ಊಟ ಮಾಡಾಕತ್ತಾರ, ಎಷ್ಟೊಂದು ಸಿಹಿ ಹಂಚ್ಕೊಳಕತ್ತಾರ, ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಕೂಡಾಕತ್ತಾರ. ಅದನ್ನು ನೀವು ಬೆಂಕಿ ಹಚ್ಚಿ ಪ್ರತ್ಯೇಕತಾವಾದಿ ಮಾಡಕ್ಕೆ ಹೋದ್ರಿ, ಆದರೆ ಈಗ ನಿಮಗೆ ಎಚ್ಚರಿಕೆ ಗಂಟೆನೂ ಕೊಟ್ಟಾರ ಘನ ಸರ್ಕಾರ. ನೀವೆಲ್ಲಾದರೂ ನಾಲಿಗೆ ಹರಿಬಿಟ್ರೆ, ನೀವೆಲ್ಲಾದರೂ ಬೆಂಕಿ ಮಾತುಗಳನ್ನು ಆಡಿದರೆ ಇನ್ನು ನಿಮಗೆ ಜೈಲೇ ಗತಿ ಅಂತೇಳಿ ಈಗಾಗಲೇ ಅನೇಕ ರಾಜ್ಯದ ಮಂತ್ರಿಗಳು ಸಹಿತ ಹೇಳಿದ್ದಾರೆ. ಇದರ ಬಗ್ಗೆ ಎಚ್ಚರ ವಹಿಸಬೇಕು. ನೀವು ಸಾಮರಸ್ಯ ಕಾಪಾಡಬೇಕು. ಸಾಮರಸ್ಯ ಹಾಳು ಮಾಡುವಂಥ ವಿಷಜಂತುವಿನಂತೆ ವರ್ತನೆ ಮಾಡಿದರೆ ನಿಮಗೆ ಜೈಲೇ ಗತಿ. ನೋಡಿದಿರಲ್ಲ, ಕಳೆದ ಒಂದು 6 ತಿಂಗಳಿಂದ ಹೆಂಗೆ ಬೆಂಕಿ ಮಾತುಗಳಿದ್ದು, ಯಾರ್ಯಾರನೋ ಸೋಲ್ಸಾಕಿ ಎಲ್ಲೆಲ್ಲೋ ಬಂದರು ನೀವು, ಆದರೆ ಸೋಲ್ಸಾಕೆ ಆಗಲಿಲ್ಲ. ಅವರೆಲ್ಲ ಗೆದ್ದು ಇವತ್ತು ವಿಧಾನಸಭಾ ಗದ್ದುಗೆ ಏರಿದರು. ಅಲ್ಲೇ ಬಂದು ಬಂದು ಠಿಕಾಣ ಹೂಡಿದಿರಿ. ವಿಷಕಾರಿ ಅಂತ ಬೆಂಕಿ ಮಾತುಗಳನ್ನು ಆಡಿದಿರಿ. ಅನೇಕ ಇಲ್ಲ ಸಲ್ಲದ ಯೋಜನೆಗಳೇ ಇಲ್ಲ. ಆ ಯೋಜನೆಗಳು ಇಲ್ಲಿ ಅದಾವಂತಂದ್ರಿ. ಆ ಯಾವ ಯೋಜನೆಗಳು ಅದಾವ? 5 ಗ್ಯಾರಂಟಿಗಳ ಬಗ್ಗೆ ಎಷ್ಟೊಂದು ಅಪಸರ ವ್ಯಕ್ತಪಡಿಸಾಕತ್ತೀರಿ? ನಿಮ್ಮ 9 ವರ್ಷದ ಗ್ಯಾರಂಟಿಗಳು ಎಲ್ಲಿ ಹೋದವ್ರಿ ಪುಣ್ಯಾತ್ಮರ? ಅದಕ್ಕೆ ಉತ್ತರ ಕೊಡ್ತೀರಿ? ಆ ವಿಡಿಯೋ ಹಾಕಿರೋ ಇಂತಿಷ್ಟು ಬಹುಮಾನ ಕೊಡ್ತೀನಿ ಅಂತೇಳಿ ಅಂದ್ರಿ. ಅನೇಕ ಜನರು ಅದನ್ನು ವಿಡಿಯೋ ಹಾಕಿದ್ದಾರೆ ನೋಡಿರಿ. 15 ಲಕ್ಷ 20 ಲಕ್ಷ ಹಾಕೋದು, ಇವೆಲ್ಲ ಜ್ವಲಂತ ಅವರ ಬಾಯಿಂದ ಮಾತು ಆಡಿದ್ದು ಜ್ವಲಂತ ಸಾಕ್ಷಿಯಾಗಿ ಇವತ್ತು ವಿಡಿಯೋಗಳದಾವ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಿಂಚುತ್ತಿರುವ ಯುಟಿ ಖಾದರ್ ಸರ್ವ ಜಾತಿ ಸರ್ವ ಜನಾಂಗದವರನ್ನು ಸರ್ವ ಪಕ್ಷದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಬ್ಬ ವಿಧಾನಸಭೆಯ ಕ್ಯಾಪ್ಟನ್ ನಮಗೆ ಒಳ್ಳೆಯ ಅಂಶಕ್ಕಾನ, ಅದೇ ಯುಟಿ ಖಾದರ್. ಹೆಂಗೆ ವಯ್ಯಾಕತ್ತಾರ ಆದರೆ ಶಾಕಬೇಕಲ್ರಿ. ಹಂಗಾದರೆ ಯುಟಿ ಖಾದರ್ ಬಗ್ಗೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಯಾವ ರೀತಿ ನೀವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀರಿ, ನಿಮ್ಮ ಅನಿಸಿಕೆಗಳನ್ನ ನಮಗೆ ಹಾಕಿರಿ. ಕಡಕ ಕಾಕ ಜವಾರಿ, ಇನ್ನು ನೆಕ್ಸ್ಟ್ ಇನ್ನು ಮುಂದೆ ಬೆಂಗಳೂರಿಗೆ ಹೋಗಿ ಯುಟಿ ಖಾದರ್ ಸಾಹೇಬರ ಜೊತೆ ನೇರಾನೇರ ಸಂದರ್ಶನ ಐತಿ, ಅದನ್ನು ಕಾದು ನೋಡಾಕಿರಿ. ಈಗಾಗಲೇ ಟೈಮ್ ಫಿಕ್ಸ್ ಆಗೈತಿ, ಇನ್ನು ಪಯಣ ಬೆಂಗಳೂರಿಗೆ ಹೋಗುತ್ತೈತಿ. ಸರ್ವ ಮಂತ್ರಿಗಳನ್ನು ಸಹಿತ ಎಚ್ಚರಿಸುವ ಕಾಲ ಮತ್ತು ಸಲಹೆ ಸೂಚನೆ ಕೊಡುವ ಕಾಲ. ಇದೇ ನಂಬರ್ 1 ಚಾನಲ್ ಚುನಾವಣೆ ಮುಂಚಿತನೂ ಮಾಡಿತ್ತು, ಚುನಾವಣೆ ನಂತರ ಅಧಿಕಾರ ಗದ್ದುಗೆ ಏರಿದಾಗೂ ಸಹಿತ ನೇರವಾಗಿ ಸಂದರ್ಶನ ಮಾಡ್ತೈತಿ. ಕಾಕೋತ ಕೂಡ್ತೀರಿ? ಹಂಗಾದ್ರೆ ಕಡಕ ಕಾಕನ ಚಾನಲ್ 1 ಚಾನಲ್ ಜವಾರಿ ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಲಗಡೆ ಇರುವಂಥ ಯೂಟ್ಯೂಬ್ ಘಂಟೆ ಬಡೀರಿ, ನಿಮಗೆ ನೋಟಿಫಿಕೇಶನ್ ಬರ್ತಾವೆ, ನೇರವಾಗಿ ನಿಮಗೆ ಸುದ್ದಿ ಮುಡ್ತಾವೆ. 23 ಜಿಲ್ಲಾದಾಗ ಭಾಳ ವೈರಲ್ ಐತಿ, ಇನ್ನೂ ಒಂದು 7-8 ಜಿಲ್ಲಾದಾಗ ವೈರಲ್ ಆತಂದ್ರೆ ನೀವು ಕರ್ನಾಟಕ ರಾಜ್ಯದಾಗ ಎಲ್ಲರೂ ನೋಡಾಕತ್ತೀರಂತ ತಿಳ್ಕೊತೀನಿ. ಹಂಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ಬರಲ್ರಿಪ್ಪ. ನಮಸ್ಕಾರ.